ಹಲಸೂರು ರಸ್ತೆ ಸಂಪೂರ್ಣ ಕೇಸರಿಮಯವಾಗಿದೆ. ಮೋದಿ ರ್ಯಾಲಿ ವೇಳೆ ಮೊಳಗಲಿದೆ ಹನುಮಾನ್ ಚಾಲೀಸ. ಸುಬ್ರಹ್ಮಣ್ಯ ದೇಗುಲ ಬಳಿ ಹನುಮಾನ್ ಚಾಲೀಸ ಪಠಣ. 500 ಪುರೋಹಿತರಿಂದ ಹನುಮಾನ್ ಚಾಲೀಸ ಪಠಣೆಗೆ ಈಗಾಗಲೇ ಸಿದ್ಧತೆಗಳಾಗಿವೆ. ಮೋದಿ ಸ್ವಾಗತಕ್ಕೆ ರಸ್ತೆಯುದ್ದಕ್ಕೂ ಕೇಸರಿ ತೋರಣ. ಹಲಸೂರಿನ ನಂಜಪ್ಪ ಸರ್ಕಲ್ ಬಳಿ ಬೃಹತ್ ವೇದಿಕೆ. ಅಲ್ಲಿ ಹನುಮಾನ್ ಚಾಲೀಸ ಪಠಣೆಗೆ ಈಗಾಗಲೇ ಸಿದ್ಧತೆಗಳಾಗಿವೆ. 500 ಪುರೋಹಿತರಿಂದ ಹನುಮಾನ್ ಚಾಲೀಸ ಪಠಣ ಮಾಡಲಾಗುತ್ತೆ. ಹಲಸೂರು ರಸ್ತೆ ಸಂಪೂರ್ಣ ಕೇಸರಿಮಯವಾಗಿದೆ. ಮೋದಿಯ ಎರಡೇ ಹಂತದ ರೋಡ್ ಶೋ ಇನ್ನೇನು 10 ಗಂಟೆಗೆ ಪ್ರಾರಂಭ ಆಗಲಿ. ಅದಾಗಲೇ ಅಭಿಮಾನಿಗಳು ಈ ಒಂದು ಮೋದಿ ರೋಡ್ ಶೋಗೆ ಬೆಳಗ್ಗೆಯಿಂದಲೇ ಜಮಾಯಿಸ್ತಾ ಇರುವಂಥದ್ದು. ಸದ್ಯಕ್ಕೆ ನಮ್ಮೊಂದಿಗೆ ಒಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ಇವತ್ತು ಮೋದಿ ರೋಡ್ ಶೋ ಇನ್ನೂ ಲೇಟ್ ಇದೆ, ಇಷ್ಟು ಬೇಗ ಬಂದಿರುವಂಥದ್ದು ಯಾಕೆ ಅಂತ ಹೇಳಿ. ನಾನು ಮೋದಿ ಇದು ದೊಡ್ಡ ಅಭಿಮಾನಿ. ನಾನು ಬೆಳಗ್ಗೆನೆ ಅವ್ರು ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟಿದ್ದೀನಿ ಸರ್. ಬೆಳಗ್ಗೆನೆ ನಿನ್ನೆ ನೋಡಬೇಕಾಗಿತ್ತು, ನಿನ್ನೆ ನನಗೆ ಸ್ವಲ್ಪ ಮೈಗುಚಾರಿಲ್ಲ, ಬಂದಿಲ್ಲ. ಅದಕ್ಕೋಸ್ಕರ ಇವತ್ತು ಅವ್ರು ನೋಡಲೇಬೇಕು. ಅವ್ರು ನಮ್ಮ ದೇಶಕ್ಕೆ ಇನ್ನೂ 30 ವರ್ಷ ಅವ್ರು ಇನ್ನೂ ಇದ್ದೇ ತರಬೇಕು. ಅವ್ರ ಸೇವೆ ನಮಗೆ ಬೇಕೇ ಬೇಕು. ಮೋದಿ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮೋದಿ, ಮೋದಿ ಅಂದರೆ ವರ್ಲ್ಡ್ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ನಮಗೆ ಮೋದಿ 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 ಮೋದಿ. ಯಾಕಿಷ್ಟು ಅಭಿಮಾನ ನಿಮಗೆ ಅಂತ ಹೇಳಿ? ಅವ್ರ ದೇಶಕ್ಕೆ ಒಳ್ಳೆ ಥರ ಕೆಲಸ ಮಾಡ್ತಾ ಇರಿದಾಗ, ತಾಯಿ ಚೆನ್ನಾಗಿ ಮಕ್ಕಳಿಗೆ ನೋಡ್ಕೊಳ್ತಾರ ಇರೋವಾಗ ನಮಗೆ ತಾಯಿ ಅಭಿಮಾನನೇ ಬೇಕು ತಾನೇ. ಅದಕ್ಕೋಸ್ಕರ ನಮಗೆ ಮೋದಿ ಬೇಕು, ಮೋದಿ ಬೇಕು, ಮೋದಿ ಬೇಕು. ಮತ್ತಷ್ಟು ಜನ ಮೋದಿಯ ಏನು ಆಗಮಕ್ಕಾಗಿ ಕಾತರದಿಂದ ಕಾಯ್ತಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್ ಹೇಳಿ. ನಾವು ಕೆ ಆರ್ ಪುರಂ ಅಯ್ಯಪ್ಪ ನಗರಿಂದನೇ ಬಂದಿರೋದು. ನಾವು ಮೋದಿಯ ದೊಡ್ಡ ಅಭಿಮಾನಿ. ಅವರು ದೇಶ ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಮೋದಿ ನೋಡಬೇಕು ಅಂತ ಇಷ್ಟೊತ್ತೇ ಬಂದಿದ್ದೀವಿ. ಮೋದಿ ನೋಡೋಕ್ಕೆ ಮತ್ತೆ ಚಾನ್ಸ್ ಸಿಗಲ್ಲ, ಡೆಲ್ಲಿಗೆ ಹೋದರೂ ಅವ್ರು ಚಾನ್ಸ್ ಕೊಡಲ್ಲ ನೋಡೋಕ್ಕೆ, ಅದಕ್ಕೆ ಬಂದಿದ್ದೀವಿ. ಪಾರ್ಲಿಮೆಂಟ್ಗೆ ಹೋದರೂ ಅಪಾಯಿಂಟ್ಮೆಂಟ್ ತೊಗೊಂಡ್ರೂ ಸಿಗೋದಿಲ್ಲ ಅಂಥದ್ದು ನಾವು ಸಾರ್ವಜನಿಕರು ನೋಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಥ ಮಹಾನುಭಾವ ಬರ್ತಾರೆ ಅಂದರೆ ನಾವು ನೋಡಬೇಕು, ಅದಕ್ಕೋಸ್ಕರ ಬಂದು ನಿಂತಿದ್ದೀವಿ. ಬೆಳಗ್ಗೆನೆ 6 ಗಂಟೆಗೆ ಮನೆ ಬಿಟ್ಟು ಇಷ್ಟೊತ್ತಿಗೆ ಬಂದು ನಿಂತಿದ್ದೀವಿ. ಮೋದಿ ಅಂದರೆ ಇಷ್ಟ, ಅದಕ್ಕೆ ಬಂದು. ಸರ್, ಮೋದಿ ತುಂಬ ಒಳ್ಳೆ ಲೀಡರು, ಅದಕ್ಕೋಸ್ಕರ ಅವ್ರನ್ನ ನೋಡೋಕ್ಕೆ ಬೆಳಗ್ಗೆ 6 ಗಂಟೆಗೆ ಇದ್ದು ನಾವು 30 ಕಿಲೋಮೀಟ್ರಿಂದ ಬಂದಿದ್ದೀವಿ. ತುಂಬ ಒಳ್ಳೆ ಅದಕ್ಕೋಸ್ಕರ ಮೋದಿಯನ್ನು ನೋಡಲು ಕಾತರದಿಂದ ಕಾಯ್ತಾ ಇರೋರುವಂಥ ಮಾತು. ಅಂದರೆ ಇನ್ನೂ 10 ಗಂಟೆ ಸುಮಾರಿಗೆ ಒಂದು ರೋಡ್ ಶೋ ಪ್ರಾರಂಭ ಆಗುತ್ತೆ. ಇದಾಗಲೇ ಅಭಿಮಾನಿಗಳು ಇಲ್ಲಿ ಚಿನ್ಮಯ ಜಂಕ್ಷನ್ನಲ್ಲಿ ಏನು ಜಮಾವಣೆಗೊಳ್ತಾ ಇರುವಂಥದ್ದು ಇದಿಷ್ಟು ಇಲ್ಲಿನ ಇಲ್ಲಿ ಸದ್ಯಕ್ಕೆ ಇಲ್ಲಿ ಕಂಡುಬರ್ತಾ ಇರುವಂತಹ ದೃಶ್ಯಗಳು. ಮತ್ತಷ್ಟು ಅಂದರೆ ಇನ್ನೂ ಸಹ ಸಾಕಷ್ಟು ಅಭಿಮಾನಿಗಳು ಅಂದರೆ ಇಲ್ಲಿ ಚಿನ್ಮಯ ಜಂಕ್ಷನ್ನಲ್ಲಿ 1,00,000 ಜನ ಅಭಿಮಾನಿಗಳು ಸೇರುವಂತಹ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನು ಇಲ್ಲಿ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.